ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಹುಡುಗೆರೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ, ಬೀದಿಗಿಳಿದು ಪ್ರತಿಭಟಿಸಿದ ಗ್ರಾಮಸ್ಥರು. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, 6 ತಿಂಗಳಿಂದ ಕುಡಿಯುವ ನೀರಿಲ್ಲ, ನೀರಿಗಾಗಿ ಪರದಾಟ, ಬೀದಿಗಿಳಿದು ಪ್ರತಿಭಟಿಸಿದ ಗ್ರಾಮಸ್ಥರು. ಶಿರಾ ತಾಲೂಕು ಮದಲೂರು ಗ್ರಾಮ ಪಂಚಾಯಿತಿಯ ಹುಡುಗೇರಿ ಗ್ರಾಮದಲ್ಲಿ 2 ಬೋರ್ಗಳಿದ್ದು 1 ಬೋರು ನೀರಿಲ್ಲದೆ ವಿಫಲಗೊಂಡ ಪರಿಣಾಮ 3 ಕೇರಿಗಳ ಗ್ರಾಮಸ್ಥರು ನೀರಿಲ್ಲದೆ ಪರದಾಡುವ ಸ್ಥಿತಿ ಉಂಟಾಗಿದೆ. ಉಳಿದ 1 ಬೋರಿನಲ್ಲಿ 2.5 ಇಂಚು ನೀರು ಬರುತ್ತಿದ್ದು ಅದನ್ನು ಸಮರ್ಪಕವಾಗಿ ಎಲ್ಲರಿಗೂ ಹಂಚಿದ ಪರಿಣಾಮ 3 ಕೇರಿಗಳ ಗ್ರಾಮಸ್ಥರು ದೂರದ ಸ್ಥಳಕ್ಕೆ ಹೋಗಿ ನೀರು ತರುವ ಪರಿಸ್ಥಿತಿ ಉಂಟಾಗಿದೆ. ಈವರೆಗೆ ಗ್ರಾಮಸ್ಥರು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಿಡಿಒ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಿಗೆ ಸಮಸ್ಯೆಯನ್ನು ಬಗೆಹರಿಸುವಂತೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಸಹ ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸುವುದರಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಸಮಸ್ಯೆ ಬಗೆಹರಿಯದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಒಂದೇ ಗಂಟೆ ಬರೋದು, ಒಂದೇ ಗಂಟೆ ಅದು ನಿಮಗೆ ಬರೋದಿಲ್ಲ. ಅದೆಲ್ಲ ಕೆಟ್ಟ ಹೋಯ್ತಲ್ಲ ಸರಿ ಕಾಮನೆ. ಬಿಡು ಬಿಡಿಸಿ ಸಾಕ, ಅದೊಂದು ಬೋರ್ಡ್ ಅಂತ ಎಲ್ಲಿ ವಾಸ ಇರೋದು ನೀವು? ಇದೇನಾ?
ಎಷ್ಟು ತಿಂಗಳಿಂದ ನಿಮಗೆ? ನಮಗೆ 6 ತಿಂಗಳು ನೀರೇ ಬಂದಿಲ್ಲ ಸರ್. ಮತ್ತೇನು ಮಾಡ್ತಾ ಇದ್ರಿ ನೀರು? ನಾವು ಸೈಕಲ್ ಹೊಡಿತೀವಿ ಸರ್. ಎಲ್ಲಿಂದ ಹೊಡಿತೀವಿ? ಹೇಳಿ, ಗೊಲ್ರೇಟಿದಾಗ ಬೋರ್ ಐತೆ ಅಲ್ಲ ಸರ್. ಗೊಲ್ರೇಟಿ ಬೋರ್? ಅದ್ಯಾರ್ದು ಬೋರ್ ಅದು? ಅದು ಗೊಲ್ರೇಟಿ, ಅದು ಗವರ್ಮೆಂಟ್ ಗವರ್ಮೆಂಟ್ ಅಲ್ಲಿಂದ ಹೊಡ್ಕೊಂಡ್ ಅಲ್ಲಿಂದ ಸೈಕಲ್ ಹೊಡಿತೀವಿ ಸರ್. ಸೈಕಲ್? ಸೈಕಲ್. ಬೇರೆಲ್ಲ ಏನ್ ಮಾಡ್ತಾರೆ? ಬೇರೆಲ್ಲ ಸೈಕಲ್ ಅಲ್ಲಿ ಅವರು ಬರ್ತಾರೆ, ಕೆಲವರು ಊರಾಗ ಹೊಡಿತಾರೆ ಸರ್. ಊರಾಗೆಲ್ಲ ಸೈಕಲ್ ಸ್ಕೂಲ್ ತರಂತ ಹೊಡ್ಕೊ ಮಾತಾಡ್ತಾರೆ. ಮೊದಲು ನೀರಿನ ವ್ಯವಸ್ಥೆ ಹೆಂಗಿತ್ತು? ಮೊದಲು ಇದ್ರಾಗೆ ಬರುವಾಗ ಇತ್ತು ಸರ್. ಈ ಬರಲ್ಲ? ಈ ಬರಲ್ಲ. ಆ ತಿರ್ಗ ಊರಾಳ ಬರಂಟ ಅವು ಅವು ವರ್ಷ ತಗ ಓಡಿಸ್ತ ಅದನ್ನು. ಈ ವರ್ಷದ್ಮೇಲೆ ನಿಂತು ಹೋಯ್ತು ಅದನ್ನು. ಇದು ನಿಂತು ಇದು ನಿಂತು ಊರಾಳಿಂದ ಅಡ್ಜಸ್ಟ್ ಮಾಡಿದ್ರು. ಊರಾಳಿಂದನು ಒಂದು ವರ್ಷ ಓಡಿದೀವಿ, ಇಲ್ಲ ಅಂತ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ಅವು ತಿರ್ಗ ಅದು ಇವಾಗ ನಿಂತು ಹೋಯ್ತು, ಅದು ಅದು ನಿಂತು ತಿರ್ಗ ಇದು ನಿಂತು ಹೋಯ್ತು. ಎಷ್ಟು ಮನೆಗಳಿದ್ದಾವೆ ಇಲ್ಲಿ ಒಂದು ಐವತ್ತು ಅರವತ್ತು ಇದೆ ಯಾರಿಗೂ ಎಲ್ಲಾರ್ಗು ನೀಡಿತ್ತು ಅಂತ? ನೀರಿಗೆ ಅವ್ರಿಗೆಲ್ಲ ತೊಂದರೆ ಎರಡು ಕೇರಿಗೂ. ಇವರು ರೂರಲ್ ವಾಟರ್ ಸಪ್ಲೈ ಏನಾರು ಅವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ? ನಾವ್ ಹತ್ತಲ್ಲಪ್ಪ ನೀರ್ ಬಂದಿ ತೆಗಿಟ್ಕೊಂಡ್ ಕುಡಿಯಂ ಅಂತ ಹೇಳ್ತಾರೆ. ಹತ್ತಲ್ಲ ಬನ್ನಿ ತೆಗಿಟ್ಕೊಂಡು ಕುಡಿಯಿರಿ ಅಂತ ಹೇಳ್ತಾರೆ. 1 ಕಿಲೋಮೀಟರ್ ನಾವೇನ್ ಮಾಡೋಣ ಅಂತ? ನಾವು ಗೇಟರ್ ಹಾಕಿ ಪೈಪ್ ಲೈನ್ ಏಕ ಮಾಡಿಬಿಡ್ರಿ, ಅದಕ್ಕೆ ಬರಲ್ಲ. ಗೇಟರ್ ಹಾಕ್ಬಿಟ್ರಿ ಅಂದ್ರೆ ಇವತ್ತು ಬಿಡ್ತೀವಿ, ನಾಳೆ ಕೊಡ್ತೀವಿ ಅಂತ ಇದೆ. ಸಂಪ್ಗಳೆಲ್ಲ ಕಟ್ ಮಾಡ್ತೀವಿ ಅಂತ ಹೇಳಿದ್ರು. ಸಂಪ್ಗಳು ಕಟ್ ಮಾಡಲಿಲ್ಲ ಸರ್. ಯಾವ ಕಟ್ ಮಾಡೇ ಇಲ್ಲ. ಭಾಗ ತುಂಬಿಸ್ಕೊಂಡ್ತಾರೆ, ನಮಗೆ ನೀರು ಹತ್ತದಿಲ್ಲ. ಅವರು ಆ ತಿರ್ಗಿ ಕೇಳಿರಿ, ಮೆಂಬರ್ನ ಕೇಳಿರಿ ಬಂದು ತೆಗಿಟ್ಕೊಂಡು ಕೊಡಿರಿ ಅಂತ. ಚೇರ್ಮನ್ ಕೇಳಿರಿ, ನಾವೇನ್ ಮಾಡೋಣಪ್ಪ, ಅವನು ನೀರ್ ಬಿಡನ್ಗೆ ನೀರ್ ಬಿಡನಿ ಹಂಗ ಹೇಳ್ತಾನೆ, ಗೇಟ್ ಅಲ್ಲಿ ತಿರುಗಿ ಹೋಗಿದ್ದೆ ಹಂಗಾನೆ ಇತ್ ಕಡೆ ತಿರುಗುತ್ತಾರೆ, ನಿಮ್ಗೆ ನೀರ್ ಹತ್ತಲ್ಲ ಅಂತಂದ್ರೆ ನಾನೇನ್ ಮಾಡೋಣ ಅಂತ ಚೇರ್ಮನ್ ಅಂತ. ಯಾರು ಚೇರ್ಮನ್? ತಿಮ್ಮಣ್ಣ ಚೇರ್ಮನ್, ಅವ್ರೇ ಅಧ್ಯಕ್ಷ ಜಿಲ್ಲಾ ಪರಿಷತ್. ಅವ್ರನ್ನ ಅವರೇ ಅಧ್ಯಕ್ಷ. ಇಷ್ಟ ಸರ್. ಇದ್ರದ್ದು ಈಗ ಒಂದ್ 5-6 ತಿಂಗಳಿಂದ ಯಾವ ಬೋರ್ ಕೊರ್ದಿಲ್ಲ. ಯಾವ ಈ ವರ್ಷದ ಕೆಲವು ಯಾವ ವರ್ಷ ಆಯ್ತು ಕೊರ್ದ್ಬಿಟ್ಟು? ಇದಾಲೆ 2 ವರ್ಷ ಕೊರ್ದು. 2 ವರ್ಷ? 2 ವರ್ಷದಿಂದ ಯಾವ್ದು ಕೊರ್ದೆ ಇಲ್ಲ. ಅಲ್ಲಿ ಪೋಳಿತ ಕೊರ್ದ ಅಲ್ಲಿ ನೀರ್ ಸಿಕ್ಕಿದೆ. ಅಲ್ಲಿ ಸಿಕ್ಕಿದೆ ಬಂದೇ ಇಲ್ಲ. ಊರ್ ಬಂದಿಂದ ಆ ಕಡೆ ಹೋಗ್ತಾ ಹೊರತು ಈ ಕಡೆ ಒಂದ್ ದನಿನ ಬರೋ. ಅವು ಎದ್ದಾಗ 1 ಗಂಟೆ ಬತ್ತಾವ ಅಷ್ಟೇ. ರಾತ್ರಿ ತುಂಬಿಸ್ತಾನೆ 1 ಗಂಟೆ ಬತ್ತ ಊರಿಗೆಲ್ಲ ಬಿಟ್ಟು ಬಂದು. ಈ ಬರೋ ನೀರಿಲ್ವ? ಈಗ ಬಂದಿಲ್ಲ. ಇದು ಅಂತ ಹೇಳ್ತಾರೆ, ಕಬ್ಬಿನ ಬಿದ್ದಕ್ಕೆ ಪರೀರಿ ಅಂದ್ರೆ ನಮ್ಗೆ ಬರೀಕ್ ಆಗಲ್ಲ ಅಂತ ಹೇಳ್ತಾರೆ. ಪ್ಲಾಸ್ಟ್ ಮಾಡಿ ಪರೀರಿ ಅಂದ್ರೆ ಆಗಲ್ಲ ಅಂತ ಹೇಳಿದ್ರು ಅವರು. ಅದು ವಾರ್ತೆಗಳು ಬಂದಿದ್ರು, ಆಗಲ್ಲ ಅಂತ ಅದು. ಬೇರೆ ಕಡೆ ಕೊರತೆ ನೀರು ಸಿಗುತ್ತಲ್ಲ? ಸಿಗ್ತೈತೆ. ಕೆಳಕ್ ಹೋಗ್ಬಿಟ್ರೆ ಎಷ್ಟು ಬಾಕ್ಸ್ ನೀರು ಮಸ್ತಾಗದು ಕೆರೆ ಕೆಳಕ್ಕೆ ಹೋಗೋದು. 6 ತಿಂಗಳಿಂದ ಎಷ್ಟೆಲ್ಲ ಪರದಾಡಿದ್ರು ನೀವು? ಪಂಚಾಯತಿ ಹೇಳಿದಿರಾ? ಪಂಚಾಯತಿ ಕೊಟ್ಬಂದ್ರಿ. ಪಂಚಾಯತಿ ಪಂಚಾಯತಿ ಅಧ್ಯಕ್ಷ ಇಲ್ಲಿ ಅವ್ರಿಗೆ ಗೊತ್ತಾಯ್ತು. ಉಪಾಧ್ಯಕ್ಷ ಅಧ್ಯಕ್ಷರು 4 ಟ್ಯಾಂಕರ್ ಹೊಡ್ತಾರೆ ನೀರ್ ಇಲ್ಲ ಅಂತಂದ್ರೆ ಹೊಡ್ತಾವ್ರೆ. ಇವಾಗ ನಮಗೆ ನೀರು ಒಪ್ಪುಟ ಇಲ್ವೇ ಇಲ್ಲ. ಇಡಗ್ರೇಟ ಒಂದು ಬೋರ್ ಹಾಕ್ಸಿದ್ರು, ಹೇಳ್ತೀನಿ ಕೇಳ್ರಿ. ಇಡಗ್ರೇಟ ಅಂತ ಒಂದು ಐತಿ ಇಲ್ಲಿ, ಅಲ್ಲಿ ಬೋರ್ ಹಾಕ್ಸಿದ್ರು. ಬೋರ್ ಹಾಕ್ಸಿ ಅದಕ್ಕೆ ಮೋಟ್ರ್ ಪಂಪ್ ಹಾಕ್ಸಿದ್ರು, ತಿರ್ಗ ಎತ್ಕೊಂಡೋಗಿ ಬೆರತಾಗ ಹಾಕ್ಯಾವ್ರೆ. ಬೆರತಾಗ ಅಲ್ಲಿಂದ ನೀರು ಹೊಡಿತಾರೆ ಬಿಟ್ರೆ ನಮ್ಗೆ ಕೇರೆ ಮಾತ್ರ ನೀರು ಇಲ್ಲಿವರೆಗೂ ಬರ್ತಿಲ್ಲ. ನಮ್ಗೆ ಇಲ್ಲಿವರೆಗೂ ನೀರು ಗೊತ್ತಾ ಇಲ್ಲ. ಹೆಸರು ಸರ್? ಶ್ರೀನಿವಾಸ್ ಅಂತ. ಎಲ್ಲಿ ಸರ್ ವಾಸ ಇಲ್ಲ ಸರ್? ಇದೇ ಊರಲ್ಲೇ. ಎಷ್ಟು ತಿಂಗಳಿಂದ ನೀರಿಗೆ ಸಮಸ್ಯೆ? 6-7 ತಿಂಗಳಿಂದ ಕುಡಿಯೋ ನೀರು. ಹ್ಞೂ ಸರ್. ಏನು ಮಾಡ್ತೀರಾ ನೀವು ಕುಡಿಯೋ? ನಾವು ಸೈಕಲ್ ಹಂಗೆ ಸೇದತ್ತೀನಿ, 7-6 ಗಂಟೆಗೆ ಎದ್ದಾಳ್ತೀನಿ. ಎದ್ದು ಸೈಕಲ್ ಹಂಗೆ ನೀರು ಹೊಡೆದು ಮುಂಚೆ ಗಾರಿ ಕೆಲಸ. ಸೈಕಲ್ ಎಲ್ಲ ಇಲ್ದವ್ರು ಏನು ಮಾಡ್ಬೇಕು? ಸೈಕಲ್ ಇಲ್ದವ್ರು ಓಡ್ತಾರೆ ಪಾಪ. ಅದೇ ಕೆಲಸ. ಅದೇ ಕೆಲಸ. ಕೂಲಿ ಬಿಟ್ಟು ನೀರು ಹೊರದೇ ಕೆಲಸ. ನೀರು ಹೊರೋದೇ ಕೆಲಸ. ನಾನೇನಂದ್ರೆ 6 ಗಂಟೆಗೆ ಎದ್ದಾಳ್ತೀನಿ, 8 ಗಂಟೆಗೆ ನೀರು ತುಂಬಿಸಿ 8 ಅವರಿಗೆ ಮಗ ತೊಳ್ಕೊಂಡು ಗಾರಿ ಕೆಲಸಕ್ಕೆ ಹೋಗ್ತೀನಿ. ಬಳಸಕ್ಕೆಲ್ಲ ನೀರು? ಅವೇ ಸರ್ ಬಳಸಕ್ಕೆ ನೀರು. ಒಂದ್ 25 ಮಿನಿಟ್ಗೆ ನೀರು ಸೇದೋದು ಬಹಳ ಕಷ್ಟ ಇದೆ. ನೀರು ಸೇದ ಕೆಲಸ ಆಗ್ತಾ ಇದೆ. ಅದೇ ಒಂದ್ ಬದುಕಿ ಒಬ್ರಿಗೆ ನೀರಿಗೆ 10 ಮಿನಿಟ್ಗೆ ತರೋದಕ್ಕೆ ಬೈದಾಗ್ತೈತೆ.
ಹೇಳಿ ಸರ್, ಎಷ್ಟು ಜನ ಇದ್ದಾರೆ? ನಿಮ್ಮ ಹೆಸರಮ್ಮ? ನರಸಮ್ಮ. ನಿಮ್ಮ ಹೆಸರು ನರಸಮ್ಮ? ಎಲ್ಲಿ ವಾಸ ಅದ? ಇದೇನಮ್ಮ ಮನೆ? ಎಷ್ಟು ತಿಂಗಳಿಂದ ನೀರಿತ್ತು? ಆರು ತಿಂಗಳಿಂದ ನೀರಿಲ್ಲ. ಕುಡಿಯಕ್ಕೆ ನೀರಿಲ್ಲ? ಕುಡಿಯಕ್ಕೆ ನೀರಿಲ್ಲ. ಏಳು ಹುಡುಗರ ಇದಾವ ನಮ್ಮ ಮನೆಗೆ. ಎಲ್ಲಿಂದ ತಗೊಂಡ್ಬರ್ತೀರಾ? ಹೊಸಳಿಂದ ತತ್ತಿವಿ. ಎಷ್ಟು ದೂರ ಆಗುತ್ತೆ? ಒಂದು ಕಿಲೋಮೀಟರ್. ಎಂಡಲ್ಲಿ ತಗೊಂಡ್ಬರೋದು? ಸೈಕಲ್ ತತ್ತಿವಿ. ಸೈಕಲ್ ಸರ್? ಅಷ್ಟೇ ಸಾಲತ್ತ? ಏಳು ಜನ ಕೂಲಿ ಹೋಗಿಬಿಟ್ಟು ನೀರು ಕೆಲಸ ಆಗ್ತಾ ಇದ್ದೀವಿ. ಒಬ್ರಿಗೆ ಕೂಲಿ ಕೆಲ್ಸಕ್ಕೆ ಬಿಟ್ಟು ನೀರು ಈ ಬೋರು ಮೊದ್ಲಿತ್ತಲ್ಲ ಬೋರ್ ಎಲ್ಲ ಫೇಲ್ ಆಯ್ತು. ಈ ಊರ್ನವರು ಬೋರ್ ಹಾಕ್ರೆ ಇಲ್ಲ, ವಾಟರ್ ಸಪ್ಲೈ ಮಾಡ್ರಿ ಅಂದ್ರು ಇಲ್ಲ, ಟ್ಯಾಂಕರ್ ತಂದ್ರು ತರ್ತಾರೆ ಅಂದ್ರು ಇಲ್ಲ. ಟ್ಯಾಂಕರ್ ನೀರು ಓಡಿಸ್ತೀವಿ ಅಂತ ಆರು ತಿಂಗಳು ಮುಂದೆ ಈ ಮೊನ್ನೆ ಮೊದ್ಲೆಲ್ಲ ಹೊಡೆದ್ರೆ ಆರು ತಿಂಗಳಿಂದ ಒಂದು ಮೈಲಿಂದ ತಂದು ಕೊಡ್ತಿದ್ದೀವಿ. ಸರ್, ಎಲೆಕ್ಷನ್ ಬಂದಾಗ ಮಾತ್ರ ಎರಡು ದಿನ ಹೊಡೆದ ಅಷ್ಟೇ. ಬೋರ್ ಇದು ಬೋರ್ ಫೇಲ್ ಆಗಿ ಎಷ್ಟು ಆರು ತಿಂಗಳು? ಅಲ್ಲಿಂದ ಹೊಸ ಬೋರ್ ಯಾವ ಬೇಕು? ಬೇಕು ಬೋರ್, ನಮ್ಗೆ ನೀರ್ ಬೇಕೇ ಬೇಕು. ಸೇನೆ ಕುಟುಂಬ ನಮ್ಮ ಮನೆಗೆ ಮೆತ್ತಾದಾರೆ, ನಂದ್ರು ನೀರ್ ತರಕ್ ಯಾರು ಇಲ್ಲ ನಮ್ಮ ಮನೆಗೆ. ಅವರೆಲ್ಲ ಕೂಲಿ ಮಾಡ್ಕೊಂಡು ತಿನ್ನಕ್ ಹೋಗಿವ್ರೆ ಮಕ್ಳು ಸೊಸೆಯರು. ಮಕ್ಳು ಇಲ್ಲಿ ಬಿಟ್ಟವ್ರೆ ಏಳು ಜನ ಮೊಮ್ಮಕ್ಳು, ಇಬ್ರು ಅಜ್ಜಿ ಅಜ್ಜ. ಎಲ್ಲರಿಗೂ ನೀರ್ ಬೇಕು? ಎಲ್ಲರಿಗೂ ನೀರ್ ಬೇಕು ಸರ್. ಅವೆಲ್ಲ ನೀರ್ ತರ ವಯಸ್ಸಿಲ್ಲ, ಇನ್ನು ಚಿಕ್ಕ ವಯಸ್ಸು. ನಾನು ನಮ್ಮ ಯಜಮಾನ್ರೆ 60 ಮನೆ ಐತೆ ನಮ್ದು, ನಮ್ ಕ್ಯಾಸ್ಟ್. ಅವ್ರ ಯಾರಿಗೂ ನೀರಿಲ್ಲ. ಯಾವ ಕೆರಿಗೆ ನೀರ್ ಬರಲ್ಲ? ತಳವಾರು ಒಕ್ಕಲಿರುವ ಇದಾರೆ, ತಳವಾರು ಇದಾರೆ, ಒಕ್ಕಲಿನ ಕೆರೆ, ತಳವಾರು ಕೆರೆ, ಈಡಿರ್ತೇವೆ. ಮಲೆಯವರು ಮಲೆಯವರು ಇದಾರೆ, ಅವ್ರಿಗೂ ತಳವಾರು ಒಕ್ಕಲಿರುವ ತಿರುಗಾ ಚಲವಾದರು, ತಿರುಗಿ ಈಡಿಗರು ನಾಯಕರು. ಇಷ್ಟು ಜನಕ್ಕೆ ನಮ್ಗೆ ನೀರು ಬರಲ್ಲ ಸರ್. ಲಿಂಗಾಯಿತು ಇಷ್ಟು ಜನಕ್ಕೆ ಬರಲ್ಲ ಸರ್. ನೀರು ಹೇಳಿ ಸರ್, ಯಾವ ಬೋರ್ ಪಾಸ್ ಆಗಿದೆ ಇಲ್ಲಿ? ಇಲ್ಲಿ ಬೋರ್ ಯಾವ್ದು ಪಾಸ್ ಆಗಿಲ್ಲ. ಬಟ್ ಅಲ್ಲಿ ಒಂದೇ ಸಹ ಬೋರ್ ಇರೋದು. ಅದು ಎಷ್ಟು ವರ್ಷ ಆಯ್ತು ಕೊರ್ಸೆ? ಅದು 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಈಗಲೂ ನೀರು ಬರ್ತಾ ಇದೆ ಸರ್. ನಮಗೆ ನಾವು ಸೊಂಪಿಗೆ ನಾವು ಸೊಂಪನ್ನು ಇದು ಮಾಡಿ ಡಿವೈಡ್ ಮಾಡಿ ಸೊಂಪ್ ಬಂದ್ ಮಾಡಿ ನಮ್ಮ ಪ್ರತಿಯೊಬ್ಬರಿಗೂ ನೀರು ಬೇಕು ಅಂತ ನಾವು ಒಂದ್ಸರಿ ಆದ್ರೆ ಬಂದೇ ಕೊಡ್ರಿ. ಅವ್ರೇನು ಹೇಳಿದ್ರು, ಸೊಂಪ್ ನಾವು ಬಂದ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾರು ಇಲ್ಲಿನ ಅಧ್ಯಕ್ಷರಾಗಲಿ ಇನ್ನೊಬ್ಬರಾಗಲಿ ಪಂಚಾಯತ್ ಸದಸ್ಯರು. ಆಮೇಲೆ ಇನ್ನು ಎರಡನೇ ಸರ್ ನಾವು ಯಾರನ್ನ ಕೇಳೋಕ್ಕಾಗುತ್ತೆ ಕೇಳಕ್ಕ? ಇನ್ನೊಂದ್ಸರಿ ಪ್ರತಿಭಟನೆ ಮಾಡಿವಿ ನಾವು ಇಲ್ಲಿಂದ. ಎಲ್ಲಿ ಪ್ರತಿಭಟನೆ ಮಾಡಿದ್ದು? ಹೋಗಿ ಮದ್ರಿ ಕರ್ಕೊಂಡೋಗಿ ಪಂಚಾಯತಿ, ಮದ್ರ ಪಂಚಾಯತಿ ಕರ್ಕೊಂಡೋಗಿ ನಮ್ಮ ಎಲ್ಲರನ್ನು ಕೇಳಿವಿ. ಅಲ್ಲಿ ನಮಗೆ ಉತ್ತರ ಸಿಗಲಿಲ್ಲ. ಇದು ಮುನ್ನ ಪ್ರತಿಭಟನೆ ಇದು, ಸರಿ ಸರ್? ನಾವು ಪ್ರತಿಯೊಬ್ಬರನು ಪ್ರತಿಯೊಬ್ಬನೂ ಬೆಳಗ್ಗೆ ಎದ್ದು ಅಷ್ಟು ಗಂಡಸು ನೀರು ಸೇತು ಒಂದು ಕೆಲಸಕ್ಕೆ ಹೋಗ್ತಾನೆ ಬಿಡ್ತಾನೆ ಗೊತ್ತಿಲ್ಲ. ಗೊತ್ತಿಲ್ಲ ನೀರು ಸೇದಿ ಮುಂದಕ್ಕೆ ನಾವು ಹೋಗ್ಬೇಕು. ಹೋಗ್ಬೇಕು 9 ಗಂಟೆ ನೀರು ಸೇದೇ ಆಗುತ್ತೆ. ನಾವೇನ್ ಮಾಡ್ಬೇಕು? ನಿಮಗೆ ಬರಗಾಲದ ನಿಧಿಯಲ್ಲಿ ಬೋರ್ ಕರೆಸ್ ಕೊಡ್ಬೇಕು, ಅದಕ್ಕೋಸ್ಕರ ಇದೆ. ಯಾಕೆ ಇದುವರೆಗೂ ಕೊರ್ಸಿಲ್ಲ ಅಂತ ನೀವು ಕೇಳಿಲ್ವ ಯಾರನ್ನ? ನಾವು ಕೇಳಿದ್ವಿ ಸರ್, ನಾವು ಅಪ್ಲಿಕೇಶನ್ ಹಾಕಿದೀವಿ. ಅಲ್ಲ ನೀವು ಬರ್ಬೇಕು ಸರ್, ನಮ್ಮ ಬೇಡಿಕೆ ನಾವು ಇಕ್ಕದ ನಮ್ಮ ಕರ್ತವ್ಯ. ನೀವು ಹಿಂದೆ ಬಿದ್ದು ಕೊರಿಸ್ಬೇಕು. ನಾವು ನಮ್ಮ ಬೇಡಿಕೆ ಇಕ್ಕದ ನಮ್ಮ ಕರ್ತವ್ಯ. ಅವ್ರೇನು ಮಾಡಿಲ್ವಲ್ಲ, ನಾವೇನ್ ಮಾಡೋಣ? ಶಾಸಕರಿಗೂ ಕೇಳಿಲ್ಲ. ಸತ್ಯನಾರಾಯಣಪುರ ಮನೆಯೆಲ್ಲ ನಾವು ಹೋಗಿದ್ವಿ ಎಲ್ಲ ಎಲ್ಲ, ಆದ್ರೆ ನಮ್ಗೆ ನಮ್ಗೆ ಆನ್ಸರ್ ಬಂದಿಲ್ಲ. ಕ್ಲೈಮ್ಯಾಕ್ಸ್ ಹೋರಾಟ, ಲಾಸ್ಟ್ ಹೋರಾಟ ಇದು. ಲಾಸ್ಟ್ ಯಾರು ಸ್ಪಂದಿಸಿಲ್ಲದಕ್ಕೆ ಹೋರಾಟ. ಮಾತಿಗೆ ಯಾರು ಸ್ಪಂದಿಸಿಲ್ಲ, ಲಾಸ್ಟ್ ಹೋರಾಟ ಮಾಡ್ತಾ ಇದೀವಿ. ಮೀಟಿಂಗ್ ಇಳಿದು ಹೋರಾಟ ಮಾಡೋದು ಯಾರು ಸ್ಪಂದಿಸಿಲ್ಲ. ಅಧಿಕಾರಿಗಳಾಗಿ ಊರಿನ ಸಮೇತ ಹೇಳ್ತಾ ಇದ್ದೀನಿ, ಯಾರು ಸ್ಪಂದಿಸಿಲ್ಲ ಹೋರಾಟ. ಯಾರು ಕೇಳಿಲ್ಲ, ನಾವು ಹೋರಾಟ ಮಾಡ್ತಾ ಇದೀವಿ. ಹೋರಾಟ ಇಲ್ಲಿಗೆಲ್ಲ ಇಲ್ಲಲ್ಲ ಸರ್. ನೀರು ಬರಲಿಲ್ಲ ಅಂದ್ರೆ ಇನ್ನು ಮುಂದುವರಿಯುತ್ತೆ. ಇದು ಹೋರಾಟ ಅಲ್ಲ, ಇನ್ನು ಜಾಸ್ತಿ ಆಗುತ್ತೆ. ಇದು ಹೋರಾಟ ತರ ನಾನು ತೋರ್ಸಲ್ಲ, ಆಮೇಲೆ ಹೇಳ್ತೀನಿ. ಉಗ್ರ ಹೋರಾಟ, ಉಗ್ರ ಹೋರಾಟ ಆಗುತ್ತೆ. ನಾವು ಏನಕ್ಕೆ ಹೇಳ್ತೀವಿ ಸರ್, ಪ್ರತಿಯೊಬ್ಬರಿಗೂ ನೀರು ಬೇಕು. ಬಿಟ್ಟರೆ ನಮ್ಮ ಸ್ವಯರ್ಜಿತ ಆಗಲಿ, ನಾವು ಬೇರೆಯವರಿಗೆ ನಾವೇನು ಅಪೇಕ್ಷೆ ಪಡ್ತಿಲ್ಲ. ನಾವು ಕೇಳ್ತಿರೋದು ಓನ್ಲಿ ಕುಡಿಯಕ್ಕೆ ನೀರು. ನೀರು ಒದಗಿಸ್ತೀವಿ ಅಷ್ಟು ಬಿಟ್ರೆ ಸ್ನಾನ ಮಾಡಿಲ್ಲ, ಉಗಾದಿ ಅಭ್ಯಾಸ ಸ್ನಾನ ಮಾಡಿರೋದು. ನಾವೇನು ಕೇಳ್ಬೇಕು ಹೇಳಿ? ನೀರೇ ಇಲ್ಲ.
ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆ ತನಕ ಬೇರೆ ಬೀದಿಗೆ ಬಿಂಗೆ ಇಟ್ಕೊಂಡು ನೀರ್ ತರಕ್ ಹೋಗ್ಬೇಕು ಸರ್. ನಮಗೆ 2 ಬೀದಿಗೆ ನಮಗ್ ನೀರಿಲ್ಲ. ನಮಗೆ ಮಂಜುಳಾ ಅಂತ ಹೇಳ್ಬಿಟ್ಟು ಸಂಪ್ ಯಾರ ಮನೆ ಇದೆ ಪ್ರತಿಯೊಬ್ರು ಮನೆಗೂ ಹೋಗ್ತಾ ಇದೆ ಪೂಜೆ ನೋಡಿದ್ರಿ. ಆ ಕಡೆ ಪೂಜೆ ಎಲ್ಲ ಸಂಪೆಲ್ಲ ತುಂಬಿದಾವೆ. ಇಲ್ಲಿ ಬೋರ್ ಇದೆ, ಈ ಬೀದಿಗೂ ಮತ್ತೆ ಇಲ್ಲೊಂದ್ ಬೀದಿ ಕಾಣಿಸ್ತಾ ಇದೆಲ್ಲ. ಇಲ್ಲಿ ಮಾತ್ರ ನೀರ್ ಸಿಕ್ತಿಲ್ಲ, 2 ಬೀದಿಗೆ ಮಾತ್ರ ನೀರಿಲ್ಲ ಅಷ್ಟೇ. ಆ ಕಡೆಲ್ಲ ಫುಲ್ ನೀರ್ ನಮಗ್ ನೀರಿಲ್ಲ. ನಾವ್ ಸೈಕಲ್ ಇದ್ರೆ ನಾವೇನ್ ಮಾಡ್ಬೇಕು? ನಮ್ಮನೆಗೆ ವಯಸ್ಸಾಗಿ ಇರ್ತಾರೆ, ಕಾಲ್ನ ಬಂದಿರೋದು ಇರ್ತದೆ. ನಾವ್ ಎಲ್ಲಿ ಅಂತ ಒಂದ್ಕೊಂಡ್ರೆ ಅಡುಗೆ ಮಾಡಕ್ ಹೋಗ್ಬೇಕಾ? ಮನೆಗೆ ಎಲ್ಲಿ ಏನ್ ಮಾಡ್ಬೇಕು ಹೇಳಿಲ್ಲ. ಅಲ್ಲ, ಈ ಬೀದಿಗೆ ಮತ್ತೆ ಈ ಕಡೆ ಬೀದಿಗೆ ಮಾತ್ರ ನೀರಿಲ್ಲ ಅಷ್ಟೇನೆ. ಈ ಕಡೆಯಿಂದ ಒಂದ್ ರೌಂಡ್, ಆ ಕಡೆಯಿಂದ ಪಕ್ಕದ ರೌಂಡ್, ಅಲ್ಲಿ ಮಾತ್ರ ನೀರಿಲ್ಲ. ಕೆಳಗಡೆ ಎಲ್ಲ ಫುಲ್ ನೀರ್ ಬರ್ತದೆ. ಎಷ್ಟು ನೀರ್ ರಾತ್ರಿ ಎಲ್ಲ ಬಿಡ್ತಾರೆ ಸರ್? ನಮ್ ಬೀದಿಗೆ ಮಾತ್ರ ನೀರಿಲ್ಲ ಸರ್. ಸುಮಾರು ಒಂದು 50 ಮನೆ ಇರ್ಬೋದು. 3 ಬೀದಿ ಎಲ್ಲ ಎಲ್ಲ ಮಕ್ಳು, ತುಂಬಾ ಬೀದಿ ತುಂಬಾ ಎಲ್ಲ ಮಕ್ಳು ಇದಾರೆ. ಅಡ್ಗೆ ಮಾಡೋದ್ ಬಿಟ್ಟಾರೆ, ಏನ್ ಮಾಡ್ತಾರೆ? ಅಡ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಬಿಟ್ಟಾರೆ. ಸೆಕೆಂಡ್ರಿ ಅವ್ರ ಬಿಟ್ಟಾಗ ನಾವ್ ನೀರ್ ಇಡ್ಬೇಕು. ಅದ್ ಬಿಡೋದು ಇಲ್ಲ, ನಮ್ ಮೇಲ್ಗಡೆ ನೀರ್ ಅಂತೂ ಬಿಡೋದಿಲ್ಲ. ಕೆಳಗಡೆಗೆಲ್ಲ ಬಿಟ್ಕೊಂಡು ಹೋಗ್ತಾರೆ. ಇಲ್ಲಿ ನೀರ್ ಬಿಟ್ಟರೆ ಒಂಚೂರು ಬಂದಾಗ ಬಿಡೋದಿಲ್ಲ ಸರ್. ನೀರು ಬಡವರು ಅಂತ ಯಾರು ಈ ಕಡೆ ಇರೋದು? ಎಲ್ಲ ಅವ್ರೇನೆ ಬಡವರೇನೆ. ಅವ್ರ ಮನೆಗೋರ್ ಮನೆ ಕೆಳಗಡೆ ಸ್ವಲ್ಪ ಕೆಳಗಡೆ ಬರಲ್ಲ ಬಿಡ್ಕೊಂತಾರೆ. ಅಲ್ಲಿಂದ ಕೇಳಂಗಿಲ್ಲ, ಹೇಳಂಗಿಲ್ಲ. ಅವ್ರು ಬಿಡು ಒತ್ತ ಬರ್ತಾರೆ. ನೀರ್ ಯಾರು ಇಲ್ಲ ಬಿಡು, ನಲ್ಲಿ ಬಿಡ್ಕೊಂಡ್ರೆ ಇದು ಗಿಡಕ್ ಬಿಡ್ಕೊಂಡ ನೀರ್ ಅಂತ ಎಷ್ಟು ಜನ ಗಿಡಕ್ಕೂ ಬಿಡ್ಕೊಂಡವ್ರು ಸರ್. ನೀರ ಇಲ್ಲಿ ಬೋರ್ ಹಾಕ್ಸಿದ್ರೆ ನೀರು ಸಪ್ಲೈ 2-3 ಬೀದಿಗೂ ಸೌಲಭ್ಯ ಬರ್ತೈತಿ. ಬೋರ್ ಹಾಕ್ಸಿರ ಅಂದ್ರೆ 3 ಗಂಟೆ ನೀರ್ ಎತ್ತಿರಿ, ಸಂಪುಳಿ ನೀರ್ ಹೋಗ್ತವೆ. ಈ ಕಡೆ ನೀರ್ ಬರುವಾಗ ಅಷ್ಟೊತ್ತಿ ಕರೆಂಟ್ ಹೋಗ್ತೈತೆ, ನೀರ್ ಬಂದ್ ಆಗ್ತೈತಿ ಸರ್. ಇವಾಗ ಬಡವ್ರ ಬಗ್ಗರಿಗೆ ನೀರಿನ ವ್ಯವಸ್ಥೆ ಎಲ್ಲಿ ಸಿಗ್ತೈತೆ ಸರ್? ನಮ್ಗೆ ನೀರಿನ ವ್ಯವಸ್ಥೆ ಇವ್ರಿಗೆ ಸಿಗಲ್ಲ ಸರ್. ಅದಕ್ಕಾಗಿ ನಮಗೆ ನೀರ್ ಬೇಕು ಅಂತ ನಾವು ಕೇಳ್ತಾ ಇರೋದು ಸರ್. ಯಾಕೆಂದ್ರೆ ಬೋರ್ ಬೇಕೇ ಬೇಕು. ಬೋರ್ ಹಾಕ್ಸ್ಬೇಕು, ಒಂದಲ್ದ್ರೆ 4 ಹಾಕಿಸ್ತೀವಿ. ಯಾಕೆಂದ್ರೆ ಸರ್ಕಾರದಿಂದ ಬರ್ತೈತಿ, ಯಾರ್ದು ಏನು ತೊಂದರೆ ಇಲ್ಲ. ಸರ್ಕಾರದಿಂದ ಹಾಕಿ ನಮ್ಗೆ ಈ ಕಡೆ ಬೀದರ್ಗೆಲ್ಲ ನೀರ್ ತರಬೇಕು ಸರ್. ಅಷ್ಟೇ. ಬೋರ್ ಹಾಕ್ಸ್ತಾರೆ ಇಲ್ಲ ಬೇರೆ ಆಲ್ಟರ್ನೇಟ್ ಅರೇಂಜ್ ಮಾತಾಡ್ತಿರೋದು? ನಾವು ಟೋಟಲ್ ಆಗಿ ಕೇಳ್ತಿರೋದು ನಮ್ಗೆ ನೀರು ನಾವು ಎಲ್ಲಿಂದ ಇರ್ತಕ್ಕ ಹೋಗ್ರಿ, ನಮ್ ಕೈ ಸಾಕೋಣ ಹೋಗಿ ಆಡಿ ಶಿರಾ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ 74.16% ಶಾಂತಿಯುತ ಮತದಾನ. ಶಿರಾ ಲೋಕಸಭಾ ಕ್ಷೇತ್ರ ಒಟ್ಟು ಮತದಾರರು 213,110. ಚಲಾವಣೆಯಾದ ಮತಗಳು 158,068. ಪುರುಷರು 81,396. ಮಹಿಳೆಯರು 76,672. ಶೇಕಡಾ ಮತದಾನ 74.16. ಶಿರಾ ಲೋಕಸಭಾ ಕ್ಷೇತ್ರ ಒಟ್ಟು ಮತಗಟ್ಟೆಗಳು 267. ಗರಿಷ್ಠ ಮತದಾನ ನಡೆದ ಮತಗಟ್ಟೆ ಸಂಖ್ಯೆ 266ರಲ್ಲಿ ಶೇಕಡಾ 93.95. ಮತಗಟ್ಟೆ ಹೆಸರು ಸಲುಪರಹಳ್ಳಿ.
ಕನಿಷ್ಠ ಮತದಾನ ನಡೆದ ಮತಗಟ್ಟೆ ಸಂಖ್ಯೆ 179ರಲ್ಲಿ ಶೇಕಡಾ 52.74. ಮತಗಟ್ಟೆ ಹೆಸರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿರಾ. ಶಿರಾ ಕ್ಷೇತ್ರದಲ್ಲಿ 2014ರ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡಾ 74.16% ಮತದಾನ ನಡೆದು ದಾಖಲೆ ಸೃಷ್ಟಿಯಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಶಿರಾ ತಾಲೂಕಿನಾದ್ಯಂತ 267 ಮತಗಟ್ಟೆಗಳಲ್ಲಿ ಮತದಾನ ಪ್ರಾರಂಭವಾಗಿ ಯಾವುದೇ ಗಲಭೆ ಹಾಗೂ ಅಹಿತಕರ ಘಟನೆ ಸಂಭವಿಸದೆ ಶಾಂತಿಯುತವಾಗಿ ನಡೆದಿರುತ್ತದೆ. 12 ಮತಗಟ್ಟೆಗಳ ಮತಯಂತ್ರಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಅವುಗಳನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯ ಇಂಜಿನಿಯರ್ಗಳು ದೋಷವನ್ನು ಸರಿಪಡಿಸಿರುತ್ತಾರೆ. ಚಿತ್ರದುರ್ಗ ಲೋಕಸಭಾ ಶಿರಾ ಕ್ಷೇತ್ರದ ಚುನಾವಣೆಯ ಮಸ್ಟರಿಂಗ್ ಅಂಡ್ ಡಿಮಸ್ಟರಿಂಗ್ ಕಾರ್ಯಗಳನ್ನು ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಸಲಾಯಿತು. ಈ ಬಗ್ಗೆ ಸಹಾಯಕ ಚುನಾವಣಾಧಿಕಾರಿ ಪ್ರಸನ್ನ ಕುಮಾರ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಶಿರಾ ತಾಲೂಕಲ್ಲಿ 74.16% ಮತದಾನ ಆಗಿದೆ. ಇದರಲ್ಲಿ 213,153 ಟೋಟಲ್ ಎಲೆಕ್ಟ್ರಸ್ ಇದ್ದರು. ಅದರಲ್ಲಿ 158,068 ಮತದಾರರು ಮತದಾನ ಮಾಡಿದ್ದಾರೆ. ಮೇಲ್ ಬಂದ್ಬಿಟ್ಟು 81,396, ಫಿಮೇಲ್ ಬಂದ್ಬಿಟ್ಟು 76,672. ಈ ಕಳೆದ ಬಾರಿ ಲೋಕಸಭಾ ಚುನಾವಣೆಯನ್ನು ನೋಡಿದ್ರೆ ಈ ಸರಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮ್ ಟು ಕಂಪೇರ್ ಟು ಎಂಪಿ ಎಲೆಕ್ಷನ್. ಎಷ್ಟು ಮತದಾನ ಬಂದ್ಬಿಟ್ಟು ಮತಗಟ್ಟೆ ಸಂಖ್ಯೆ 266 ತುಲ್ಬಾರಳ್ಳಿ ಅಂತ ಹೇಳ್ತೀವಿ. ಅದರಲ್ಲಿ 93.95% ವೋಟಿಂಗ್ ಆಗಿದೆ. ಲೀಸ್ಟ್ ಬಂದ್ಬಿಟ್ಟು ಮತಗಟ್ಟೆ ಸಂಖ್ಯೆ 179, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಶಿರಾ 52.74% ಆಗಿದೆ. ಸರ್, ಈಗ ವಿ ವಿ ಪ್ಯಾಟ್ ಸ್ವಲ್ಪ ಸೆನ್ಸಿಟಿವ್ ಮಷೀನ್ ಅಂತ ಹೇಳಿದ್ರೆ ಈಗಾಗಲೇ ಸೊ ನಾವೆಲ್ಲ 100% ಟೆಸ್ಟಿಂಗ್ ಮಾಡಿದ್ದೀವಿ. ಅದಾಗಿಯೂ ಕೆಲವು ಸಲ ಏನಾಗುತ್ತೆ, ಪ್ರಿಂಟ್ ಎರರ್ ಅಂತ ಬರುತ್ತೆ, ಕೆಲವೊಂದು ಸೆನ್ಸರ್ ಎರರ್ ಅಂತ ಬರುತ್ತೆ. ಈ ಎಲ್ಲ ಇಶ್ಯೂಸನ್ನು ನಾವು ಸಮಗ್ರವಾಗಿ ಅಡ್ರೆಸ್ ಮಾಡಿದ್ದೀವಿ. ಎಲ್ಲೂ ಯಾವುದೇ ರೀತಿ ಮತದಾನ ಕಡಚಣೆ ಆಗುತ್ತೆ. ಒಂದು 5-6 ಕಡೆ ವಿ ವಿ ಪ್ಯಾಟ್ ಸಮಸ್ಯೆ ಬಂತು. ನಮ್ಮ ಇಂಜಿನಿಯರ್ಸು, ನಮ್ಮ ಸೆಕ್ಟರ್ ಆಫೀಸರ್ಸು, ನಮ್ಮ ತಾಲೂಕು ಸಿಬ್ಬಂದಿ ಇಮಿಡಿಯೇಟ್ ಆಗಿ ಬ್ಯಾಕಪ್ ರಿಸರ್ವ್ ಸೆಂಟರ್ನಲ್ಲಿ ಅಲ್ಲಿ ಎಲೆಕ್ಷನ್ ಪ್ರೊಸೀಜರ್ ಪ್ರಕಾರ ಮತ್ತೆ ರಿಪ್ಲೇಸಿ ಪ್ರೊಸೀಜರ್ ಮಾಡಿ ಮತದಾನವನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲ ಸರ್, ಯಾವುದು ಇವತ್ತಿನ ದಿನ ಏನು ಮತದಾನ ನಡೀತು, ಎರಡನೇ ಹಂತದ ಮತದಾನ ಲೋಕಸಭಾ ಚುನಾವಣೆಯಲ್ಲಿ ಶಿರಾ ತಾಲೂಕು ಸಂಬಂಧವಾಗಿ ಯಾವುದೇ ರೀತಿ ಒಂದು ಅಡಚಣೆ ಉಂಟಾಗಿರಲಿಲ್ಲ. ಸಿಸಿ ವೈಲೇಷನ್ಸು ಎಲ್ಲಿವಾಗಿಲ್ಲ. ಮತ ಪಟ್ಟಿಯಲ್ಲಿ ಹೆಸರಿಲ್ಲ, ನಮ್ದು ಆ ಥರದ್ದು ಏನಾದರೂ ಕೇಸಸ್. ಈಗ ಒಂದು ಕೇಸು ಬಂತು ಸರ್, ನಾನಿಲ್ಲಿ ಇಲ್ಲೇ ಸಿಟಿಲಿ ಒಂದು ಮತಗಟ್ಟೆ ವಿಸಿಟ್ ಮಾಡಿದೆ. ಆಮೇಲೆ ಅವ್ರು ಏನಾಗಿತ್ತು, ನಾವು ವಾರ್ಡ್ ಚೇಂಜ್ ಆಗಿತ್ತು, ಅವರು ಹಳೆ ವಾರ್ಡ್ ಅಂತ ಬಂದರು. ಆ ವೋಟರ್ ಐ ಡಿ ಹಿಂದ್ಗಡೆ ಒಂದು ನಂಬರ್ ಕೊಟ್ಟಿರ್ತೀವಿ, 178 179 ಅಂತ ಮತಗಟ್ಟೆ ಸಂಖ್ಯೆ. ಅವ್ರದ್ದು ನೋಡ್ಕೊಂಡಿಲ್ಲ, ಅವ್ರು ಬಂದ್ಬಿಟ್ಟು ಬೇರೆ ಕಡೆ ನಾನು ಡಿಲೀಟ್ ಆಗಿದೆ ಅಂತ ಇಶ್ಯೂ ಮಾಡಿದ್ರು. ನಾನೇ ವಿಸಿಟ್ ಮಾಡಿದ್ರು, ಆಮೇಲೆ ಅವ್ರು ಸರಿಯಾದ ಮತಗಟ್ಟೆ ಕೊಡ್ತಾರೆ ಅಂತ ಬಿಟ್ಟರೆ ಬೇರೆ ಯಾವ ಸಮಸ್ಯೆಗಳಿಲ್ಲ. ಸಂಪೂರ್ಣವಾಗಿ ನಮಗೂ ಶಾಂತಿಯುತ ಮತದಾನ, ನಮಗೂ ಒಂದು ಸಂತೋಷ ತಂದಿದೆ. ಎಲ್ಲರೂ, ಜನರು, ಸಿಬ್ಬಂದಿಗಳು, ಮೀಡಿಯಾದವರು ಎಲ್ಲ ರೀತಿ ಸಹಕಾರದಿಂದ ಯಾವುದೇ ರೀತಿ ತೊಂದರೆ ಆಗಬೇಕು ಇವತ್ತು ಒಂದು ಮತಗಟ್ಟೆ ನಡೆದಿದೆ. ಶಿರಾ ತಾಲೂಕಿನಾದ್ಯಂತ 267 ಮತಗಟ್ಟೆಯಿಂದ ಮತಗಟ್ಟೆ ಅಧಿಕಾರಿಗಳು ಮತಯಂತ್ರಗಳೊಂದಿಗೆ ವಾಹನದಿಂದ ಇಳಿದು ತಮ್ಮ ತಮ್ಮ ಕೊಠಡಿಗಳಿಗೆ ತೆರಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. 2 ಸ್ಟ್ರಾಂಗ್ ರೂಮ್ಗಳನ್ನು ಸ್ಥಾಪಿಸಲಾಗಿದ್ದು ಎಲ್ಲ ಮತಯಂತ್ರಗಳನ್ನು ಕ್ರಮವಾಗಿ ಜೋಡಿಸಿ ನಂತರ ಪೊಲೀಸ್ ಸರ್ಪಗಾವಲಿನಲ್ಲಿ ಚಿತ್ರದುರ್ಗಕ್ಕೆ ರವಾನಿಸಲಾಗಿರುತ್ತದೆ. ಸರ್, ಎಲ್ಲ ಏನೋ ಪ್ರಾಬ್ಲಮ್ ಆಗಿತ್ತ? ಸಮಸ್ಯೆ ಇಲ್ಲ, ಎಲ್ಲ ಸುಸೂತ್ರವಾಗಿ ಮಾಡ್ಕೊಟ್ಟಿದ್ದೀವಿ. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ತಮಿಳುನಾಡು ಮೂಲದ ಕಲ್ಲು ಕುಟ್ಟುವ ಕಾಯಕ ಮಾಡುವ ಕೆ ಮಾದೇಶ ಎಂಬ ವಿದ್ಯಾರ್ಥಿ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ 569 ಅಂಕಗಳನ್ನು ಗಳಿಸಿ
ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಮಾದೇಶ ಎಂಬ ವಿದ್ಯಾರ್ಥಿ ತಾವರೆಕೆರೆ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಕಾಲೇಜು ಮುಗಿದ ನಂತರ ಕುಟುಂಬದವರೊಂದಿಗೆ ಜಲ್ಲಿ ಕುಟ್ಟುವ ಕೆಲಸ ಮಾಡಿಕೊಂಡು ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 569 ಅಂಕ ಗಳಿಸಿ ಅತ್ಯುನ್ನತ ದರ್ಜೆಯಲ್ಲಿ ಪಾಸಾಗಿರುತ್ತಾರೆ. ತಮಿಳು ಮೂಲದವರಾಗಿದ್ದರೂ ಸಹ ಕನ್ನಡದಲ್ಲಿ 98 ಅಂಕ ಗಳಿಸಿರುವುದು ಒಂದು ವಿಶೇಷ. ಈ ಬಗ್ಗೆ ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಅಂದರೆ ಮನೆಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಮತ್ತು ನಮ್ಮ ತಂದೆ ತಾಯಿಗೆ ಪರಿಸ್ಥಿತಿ ಈ ರೀತಿ ಇದೆ, ನನ್ನ ಕೈಲಿ ಇಷ್ಟು ಸಾಧನೆ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮೊದಲು ಸೇರ್ಬೇಕಾದ್ರೆ ನನಗೆ ಅಷ್ಟೊಂದು ಕನ್ನಡ ನೀಟ ಬರ್ತಾ ಇರಲಿಲ್ಲ, ಆದರೆ ಫಸ್ಟಿಂದನೂ ನನ್ನ ಚೆನ್ನಾಗಿ ಓದಿಸಿದ್ದು ಮುಸ್ತಕುಂಟೆ ಶಾಲೆಯಿಂದ. ಅಲ್ಲಿಂದ ಓದ್ಬಿಟ್ಟು ನಂತರ ತಾವರೆಕೆರೆ ಶಾಲೆಗೆ ಬಂದೆ, ಮತ್ತು ಕಾಲೇಜ್ನಲ್ಲಿ ಒಳ್ಳೆ ಲೆಕ್ಚರರ್ ಸಿಕ್ಕಿರು, ಒಳ್ಳೆ ಒಳ್ಳೆ ಹೋಪ್ ಇತ್ತು ಇಟ್ಟಿದ್ರು ನನ್ನ ಮೇಲೆ, ಆದಷ್ಟು ಪ್ರಯತ್ನ ಪಟ್ಟೆ ಅವ್ರು ಒಳ್ಳೆ ಹೆಸರು ತಂದುಕೊಡ್ಬೇಕು ಅಂದ್ಕೊಂಡೆ. ಅದೇ ರೀತಿ ನಮ್ಮ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿಕೊಂಡು ಒಂದು ಒಳ್ಳೆ ಪೋಸ್ಟ್ ಆಗಬೇಕು, ಒಳ್ಳೆ ಗೌರ್ಮೆಂಟ್ ಪೋಸ್ಟಿಗೆ ಸೇರ್ಕೋಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾನು ಓದಿದೆ. ಅದಕ್ಕೆ ತಕ್ಕಂತೆ ಪ್ರತಿಫಲನೂ ಸಿಕ್ಕಿದೆ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಇರೋದು ಒಬ್ಳು, ನಾನೊಬ್ಳು ಕೂಲಿ ಮಾಡ್ತಾ ಇದ್ದೀನಿ, ಅಪ್ಪನಿಗೆ ಅಮ್ಮನಿಗೆ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಮಗ ಇವನು ಓದ್ತಿದ್ದಾನೆ, ನನಗೂ ಗಂಡ ಇಲ್ಲ, ಏನಿಲ್ಲ, ನಮ್ಮ ಫ್ಯಾಮ್ಲಿ ತುಂಬ ಕಷ್ಟ ಆಗಿದೆ. ಏನೋ ಒಂದು ಹೆಲ್ಪ್ ಮಾಡಿದರೆ ನಮ್ಗೆ ಉಪಯೋಗ ಆಗುತ್ತೆ, ಅವ್ನ ಕೆಲ್ಸಕ್ಕೆ ಹೋದ್ರೆ ನಮ್ಮ ಫ್ಯಾಮ್ಲಿ ಸ್ವಲ್ಪ ಮುಂದಕ್ಕೆ ಬರುತ್ತೆ. ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ? ಇನ್ನ ಇಲ್ಲ, ಇವಾಗ ರಜಾ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅವ್ನು ಓದ್ಕೊಬೇಕು ದುಡ್ಡು ಇಲ್ಲ ಅಂತ ಹೇಳಿ ಅವನು ಸದಾ ಅವ್ನ ಕೈಗಾಗಿ ಮಾಡ್ಸ್ಕೊಂಡು ಕೊಡ್ತಾನೆ, ಕೂಲಿ ಮಾಡ್ತಾನೆ. ಚೆನ್ನಾಗಿ ಸ್ಕೋರ್ ಬಂದೈತೆ ಅಲ್ವಾ, ಅದರಿಂದ ಗೌರ್ಮೆಂಟ್ ಕೆಲಸ ಒಂದು ಕಾಲೇಜಲ್ಲಿ ಏನೋ ಒಂದು ಹೆಲ್ಪ್ ಓದ್ಸಕ್ಕೆ ನಮ್ಗೆ ಆಗಲ್ಲ. ತಿಂಗಳ ನಮ್ಗೆ 700 ಬರೋದೇ ಕಷ್ಟ, ಮನೆ ಬಳಿಯ ಕಟ್ಟಬೇಕು, ನಮ್ಮ ಜೀವನ ಏನು ಮಾಡೋಣ ನಾವು, ಹೆಂಗೋ ನೋಡಿ ಹೆಲ್ಪ್ ಮಾಡಿದ್ರೆ ಹಿಂಗೋ ನಮ್ಗೆ ಹಂಗಾಗುತ್ತೆ ಪರವಾಗಿಲ್ಲ. ಈ ಬಡ್ತಂದಾಗೆ ನಿಮ್ಮ ಹುಡುಗ ಹಿಂಗೆ ಸಾಧನೆ ಮಾಡೋಣಲ್ಲ, ನಿಂಗೆ ಏನು ಅನ್ನಿಸ್ತೈತೆ? ಅವ್ನು ಚೆನ್ನಾಗಿ ಓದಿದ್ರು, ಹ್ಞೂ, ಇನ್ನೂ ಚೆನ್ನಾಗಿ ಓದಿ, ಹ್ಞೂ, ಹೆಸರು ತರ್ಬೇಕು ಕರ್ನಾಟಕದ, ಹೆಸರು ತರ್ಬೇಕು ಕರ್ನಾಟಕಕ್ಕೆ. ಅವನಿಗೆ ಕನ್ನಡನೇ ಸ್ವಲ್ಪ ಕಷ್ಟ ಆಗಿತ್ತಂತಲ್ಲ? ಹಾಂ, ಕಷ್ಟ ಆಯ್ತಂದು ಏನಿಲ್ಲ, ಈಗ ಕೊಟ್ಟಿಲ್ಲದೆ ಕರ್ನಾಟಕ, ತಮಿಳ್ನಾಡಿಂದ ಬಂದಿದೀವಿ, ಇಲ್ಲಿ ಹೆಂಗೋ ದುಡ್ಕೊಂಡು ನಮ್ಮ ಜೀವನ ನಾವು ಇದು ಮಾಡ್ತಾ ಇದೀವಿ. ಇನ್ನೊಂದು ತಮಿಳ್ನಾಡಿಗೆ ಏನು ಹೋಗಲ್ಲ, ನಮ್ದು ಕರ್ನಾಟಕ ದೇಶ ಏನಂತ ಆಗ್ಬಿಟ್ಟೈತೆ. ನನ್ನ ತಮ್ಮ ಚೆನ್ನಾಗಿ ಓದ್ತೇನೆ, ಸ್ವಲ್ಪ ಬಡತನದವಾಗಿದ್ವಿ, ಓದ್ಸಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಇರೋದು ಬಾಡಿಗೆ ಮನೆ, ನಾನು ಕೂಲಿಗೆ ಹೋಗಿ ಇವನು ಸಾಕ್ಬೇಕು, ಅಪ್ಪ ಅಮ್ಮನ್ಗೆ ವಯಸ್ಸಾಗೈತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮಿಂದ ಏನಾದ್ರು ಹೆಲ್ಪ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತಿದ್ವಿ ಅಷ್ಟೇ. ಕರ್ನಾಟಕ ನಮ್ಗೇನೊಂದು ಹೆಲ್ಪ್ ಮಾಡಬೇಕು, ಅವನು ಓದಿ ಏನಾದ್ರು ಕೆಲಸ ಬಂದ್ರೆ ಕರ್ನಾಟಕ ಎಮ್ಮೆ, ಅವ್ನು ತಮಿಳ್ನಾಡು ಅಂತ ಒಂದಿಲ್ಲ, ಮುಗಿದೋಯ್ತಿಲ್ಲ ಅದು ಅಷ್ಟೇ. ನಮ್ಮ ಜೀವನ ಪೂರ್ತಿ ಕರ್ನಾಟಕನೇ, ನೀವಾಗಿ ಏನೋ ಒಂದು ನೋಡಿ ಹೆಲ್ಪ್ ಮಾಡಿ ನಮ್ಗೆ ಹಂಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಇರೋದು ಬಾಡಿಗೆ ಮನೆ, ಕೂಲಿ ಮಾಡ್ತಿದ್ವಿ, ಅಪ್ಪ ಅಮ್ಮನಿಗೆ ವಯಸ್ಸಾಗೈತೆ, ನಾನು ಒಬ್ಬಳು ಕೂಲಿ ಮಾಡ್ಕೊಂಡು ಅವ್ನು ಒಬ್ಬನ ಓದ್ಸೋಕೆ ಆಗಲ್ಲ, ಹೆಲ್ಪ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಇದಾಗುತ್ತೆ ಅಂತ ಕೇಳ್ಕೊ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.